ನೋಡಿ ಫ್ರೆಂಡ್ಸ್, ಇವತ್ತು ನಾನು ಗುಂಪು ಬಾಳೆ ಬಗ್ಗೆ ವಿಡಿಯೋ ಮಾಡ್ತಾಯಿದ್ದೀನಿ. ಗುಂಪು ಬಾಳೆ ಮಾಡಬೇಕು ಅಂತೇಳ್ಬಿಟ್ಟು ಒಂದು ಲೈನ್ ಉದ್ದಕ್ಕೂ ಬಾಳೆ ಗಿಡಗಳನ್ನ ನಾಟಿ ಮಾಡ್ತಾಯಿದ್ದೀನಿ. ಇವೆಲ್ಲ ಸ್ವಲ್ಪ ದೊಡ್ಡ ದೊಡ್ಡದು ಆಗಿದೆ. ಕೆಳಗಡೆ ನಾನು ಹುಲ್ಲು ಎಲ್ಲ ತೆಗೆಸೋದಿಲ್ಲ. ಹುಲ್ಲು ಕಟ್ ಮಾಡಿದ್ರೇನು ಅದನ್ನು ಅದೇ ಬುಡಕ್ಕಾಕ್ಬಿಟ್ಟು, ಎಲೆ ಅಕಸ್ಮಾತ್ ಕಟ್ ಮಾಡಿದ್ರೇನು ಅದೇ ಬುಡಕ್ಕಾಕಿ ಬಿಟ್ಬಿಡ್ತೀನಿ. ಹಂಗಾಗಿ ತೇವಾಂಶ ಅಲ್ಲೇ ಇರುತ್ತೆ, ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಬಾಳೆ ಗಿಡಗಳು ಇವೆಲ್ಲ ಕಟ್ ಮಾಡಬಾರ್ದು, ಅಕಸ್ಮಾತ್ ಸ್ವಲ್ಪ ಸ್ವಲ್ಪ ಕಟ್ ಮಾಡಿದ್ರೇನು ಅದೇ ಬುಡಕ್ಕಾಕ್ಬಿಟ್ಟು ಸ್ವಲ್ಪ ಮಣ್ಣಾಕ್ಬಿಡಬೇಕು. ಆವಾಗ ಬಾಳೆ ಗಿಡಗಳಂತೂ ತುಂಬ ಚೆನ್ನಾಗಿ ಬರುತ್ತೆ. ಬಾಳೆ ಗಿಡಗಳ ಪಕ್ಕದಲ್ಲಿ ಒಂದು ಲೈನ್ ಮಾಡಿಬಿಟ್ಟು ನಾನು ಏನು ಮಾಡಿದ್ದೀನಿ ಅಂದರೆ ಕರಿಬೇವಿನ ಗಿಡಗಳಿಟ್ಟಿದ್ದೀನಿ. ನೋಡಿ, ಚಿಕ್ಕ ಚಿಕ್ಕ ಇತ್ತು, ಇವಾಗೆಲ್ಲ ಮೇಲೆ ಸ್ವಲ್ಪ ಸ್ವಲ್ಪ ಕಟ್ ಮಾಡಿದ್ಮೇಲೆ ಚೆನ್ನಾಗಿ ಬರ್ತಾಯಿದೆ. ಇದಕ್ಕೆಲ್ಲ ಮೊನ್ನೆ ಒಂದು ಸ್ವಲ್ಪ ಜೀವಾಮೃತ ತೊಗೊಂಬಂದು ಹಾಕಿದ್ದೆ. ನೋಡಿ, ಈ ಲೈನ್ ಉದ್ದಕ್ಕೂ ಕರಿಬೇವಿನ ಗಿಡಗಳಿಟ್ಟಿದ್ದೀನಿ. ಬಾಳೆ ಗಿಡಗಳ ಪಕ್ಕದಲ್ಲೇ ಕರಿಬೇವಿನ ಗಿಡಗಳು, ಗುಂಪು ಬಾಳೆನೂ ಆಗುತ್ತೆ, ಈ ಕಡೆ ಕರಿಬೇವಿನ ಗಿಡಗಳು ಬರುತ್ತೆ. ಹಂಗಾಗಿ ಈ ಥರ ಮೆಥಡ್ ಮಾಡಿದ್ದೀನಿ. ಇವಾಗ ಆಲ್ರೆಡಿ ಒಂದು ಎರಡು ಗೊನೆ ಬಿಡ್ತಾಯಿದೆ, ಹೂವು ಬರ್ತಾಯಿದೆ. ಒಂದು ಗೊನೆ ಬಿಟ್ಟಿದೆ, ಎರಡು ಗಿಡದಲ್ಲಿ ಹೂವು ಬರ್ತಾಯಿದೆ. ನೋಡಿ ಫ್ರೆಂಡ್ಸ್, ಇದೇ ಉದ್ದಕ್ಕೂ ಇದೇ ಲೈನಲ್ಲಿ ಬಾಳೆ ಗಿಡಗಳಿಡ್ತಾ ಇದ್ದೀನಿ. ಗುಂಪು ಬಾಳೆ ಮಾಡಬೇಕು ಅಂತೇಳ್ಬಿಟ್ಟು ಒಂದು ನಾಲ್ಕೈದು ವೆರೈಟೀಸ್ ಇಟ್ಟಿದ್ದೀನಿ. ಏಲಕ್ಕಿ ಬಾಳೆಹಣ್ಣು, ದೊಡ್ಡ ಬಾಳೆಹಣ್ಣು, ಕೆಂಪು ಬಾಳೆ ಈ ಥರ ಇಡ್ತಾ ಇದ್ದೀನಿ. ಅದರ ಪಕ್ಕದಲ್ಲಿ ಕರಿಬೇವಿನ ಗಿಡಗಳು ಚೆನ್ನಾಗಿ ಬರ್ತಾಯಿದೆ. ನೋಡಿ ಫ್ರೆಂಡ್ಸ್, ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಬಾಳೆ ಗಿಡಗಳೇ ಸಾಕು ನಮಗೆ. ಒಂದು ಗಿಡದಲ್ಲಿ ಶುರು ಆಯಿತು ಅಂದರೆ ಒಂದೊಂದು ಗಿಡದನೇ ಬರ್ತಾನೇ ಇರುತ್ತೆ ಗೊನೆಗಳು. ಹಂಗಾಗಿ ಗುಂಪು ಬಾಳೆ ಮಾಡಿದ್ರೆ ತುಂಬ ಬೆನಿಫಿಟ್ಟು. ನೀವು ಬೆಳೆಸಬೇಕಾದ್ರೆ ಗುಂಪು ಬಾಳೆ ಬೆಳೆಸ್ರಿ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಥ್ಯಾಂಕ್ ಯು.